ನಡುವಲ್ಲ ಗಾಳಿ ಸುದ್ದಿ ಎದ್ದಿತ್ತದ ಮೈತ್ರಿದ ಏನಿಲ್ಲ ಈಗ ಸಭಾಪತಿ ವಿಷಯ ಬಂದಾಗ ಅವರು ಈಗಿದ್ದಂತ ಸಭಾಪತಿಗಳು ರಾಜೀನಾಮೆ ಕೊಡಲಿಲ್ಲ ಆವಾಗ ಏನಂದ್ರೆ ಸಭಾಪತಿ ವಿಷಯ ಬಂದಾಗ ನಾವು ಏನು ಮಾಡಿದ್ವಿ ಅಂದ್ರೆ ಅವರನ್ನು ಕೆಳಗಿಳ ಸಪೋರ್ಟ್ ಮಾಡಿದ್ವಿ ನಾವು ಸಪೋರ್ಟ್ ಮಾಡಿವಿ ಅಷ್ಟೇ ಆ ಹಿನ್ನೆಲೆಯಲ್ಲಿ ಮೈತ್ರಿ ಆಗಲಿ ಮತ್ತೊಂದಾಗಲಿಲ್ಲ ಅದು ಕೇವಲ ಸೀಮಿತವಾಗಿ ಸಭಾಪತಿಯ ಸ್ಥಾನಕ್ಕೆ ಬಂದಾಗ ಅದು ನನ್ನ ಹೆಸರು ಪ್ರಸ್ತಾಪ ಆದಾಗ ನನಗನಿಸಿದ ಮಟ್ಟಿಗೆ ಮೂರು ಪಕ್ಷದಲ್ಲಿ ಸಹಮತ ಐತಿ ಅವ್ರು ಹಿರಿಯದಾರ ಆದ್ರೆ ಆಗಲಿ ಅನ್ನೋಂತ ಭಾವನೆ ಇದ್ದಿದ್ದರಿಂದ ಅದು ಎಲ್ಲರೂ ಮೂರು ಪಕ್ಷದಲ್ಲಿ ಅದ್ರ ಬಗ್ಗೆ ಸಹಮತ ಬಟ್ ಅವ್ರು ಇನ್ನೂ ಸಭಾಪತಿ ಸ್ಥಾನದಾಗಿದ್ದಾಗ ಅದ್ರ ಬಗ್ಗೆ ಅಪ್ರಸ್ತುತ ಅನ್ನೋದಕ್ಕೆ ಸುಮ್ಮನೆ ಇಷ್ಟ ಕೊಡಬೇಕಂತ ಹೇಳೈತಿ ಅದು ನಮ್ಗೆ ಕೊಡಬೇಕಂತೇನು ಕಾಯ್ದೆ ಇಲ್ಲ ಬಟ್ ಒಂದು ಹೇಳ್ತೀನಿ ನಮ್ಮನ್ನು ಬಿಟ್ಟು ಯಾರಿಗೂ ಮಾಡೋಕ್ಕಾಗೋದು ಇದು ನೆನಪಿಟ್ಕೋರಿ ಘಟನೆಗೆ ಅದಕ್ಕೆ ಏನಂದ್ರೆ ಜನ ಆ ಥರ ಮಾತಾಡಿದರು ಬಟ್ ಇಲ್ಲಿವರೆಗೆ ದೇಶದಲ್ಲಿ ಇದ್ದಂಥ ಎಲ್ಲ ಏನು ಮೇಲ್ಮಣಿಗಳದಾವಲ್ಲ ಅದು ಅತಿ ಉತ್ತಮವಾದಂಥ ರೀತಿಯಲ್ಲಿ ನಡೆದಂಥ ಮೇಲ್ಮಣಿ ನಮ್ಮ ಕರ್ನಾಟಕದ್ದು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ ಬಟ್ ಅವತ್ತೇನೋ ಅದೊಂದು ಇನ್ಸಿಡೆಂಟ್ ಆಯಿತು ಅದಕ್ಕೆ ಮಾಧ್ಯಮದ ಸ್ನೇಹಿತರು ಸಾಕಷ್ಟು ಚರ್ಚೆ ಮಾಡಿದರು ಪಬ್ಲಿಕ್ದವರು ಚರ್ಚೆ ಮಾಡಿದರು ಈ ರೀತಿ ಆದರೆ ವಿಧಾನ ಪರಿಷತ್ ಇರಬೇಕು ಅನ್ನೋಂಥ ಒಂದು ಕ್ವಶನ್ ಮಾರ್ಕ್ ಮಾಡಿದ್ದು ನಿಜ ಆ ಘಟನೆಗೆ ಸೀಮಿತವಾಗಿ ಆ ಘಟನೆಯನ್ನು ಸರಿಪಡಿಸಿಕೊಳ್ಳೋಕ್ಕೆ ನಾನು ಒಂದು ಸಲಹೆ ಕೊಟ್ಟಿದ್ದೀನಿ ಮೂರು ಪಕ್ಷದ ನಾಯಕರು ಕುಂತು ಅದನ್ನು ನೆಕ್ಸ್ಟ್ ಮಂಡಿ ನಿಮ್ಮ ಸಭಾಧ್ಯಕ್ಷರು ಹೇಳೋ ಕಾಗೇರಿ ಅವರು ನನ್ನ ಸಲಹೆ ಅನ್ನೋದಾಯಿತು ಕೂತ್ಕೊಂಡು ಇನ್ನು ಮುಂದೆ ಹಂಗಾಗದಂತೆ ಒಟ್ಟು ಮಾಡೆಲ್ ಆದಂಥ ವಿಧಾನ ಪರಿಷತ್ತನ್ನು ಮುಂದೂ ಅದೇ ರೀತಿ ಒರೆಸುವಂಥ ಕೆಲಸವನ್ನು ಮಾಡ್ತೀವಿ ಖಂಡಿತವಾಗಿ ಒಂದು ವೇಳೆ ಆದರೆ ಅದಕ್ಕೆ ಸಹಮತ ಚುನಾವಣೆ ಬೇಡ ಅನ್ನುವಂಥ ಭಾವನೆ ಕೆಲವು ಸ್ನೇಹಿತರಲ್ಲಿ ಇದೆ ಭಾಳ ಮಂದಿ 90% ಇದೆ ಮತ್ತು ಇನ್ನು ಅವರವ್ರ ಪಕ್ಷದವರು ಆಗಬೇಕು ವೈಯಕ್ತಿಕವಾಗಿದ್ದಾಗ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಹೇಳಬೇಡ್ರಿ ನೀವೇನಾರು ಬೆಂಕಿ ಹಚ್ಚಕ್ಕೆ ಹೋಗ್ಬೇಡ್ರಿ ಇನ್ನೊಂದು ಎಲೆಕ್ಷನ್ ಇರ್ತಾನೆ ಕೊನೆ ಹೌದು ಯಾಕೆ ಇನ್ನು ಮುಂದಿನ ಸರಿ ಎಲೆಕ್ಷನ್ ಇಲ್ಲ ಕೊನೆ ಹೌದು ಯಾಕೆ ಏನಂತಾರೆ ಹಂಗದು ನೆಕ್ಸ್ಟ್ ಚರ್ಚೆ ಮಾಡಿದಂಗಿಲ್ಲ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ನನ್ನ ವಿಷಯದಲ್ಲಿ ಮಾತಾಡಿರ್ಬೋದು ಅಂತ ಮಾಧ್ಯಮದಲ್ಲಿ ಬಂತು ಅದೇ ರೀತಿ ಅಂದರೆ ಇದಕ್ಕೆ ಪಕ್ಷಾತೀತವಾಗಿ ಮಾಡೋಣ ಅನ್ನೋಂಥ ಒಂದು ಭಾವನೆ ಇದೆ ಅದಕ್ಕೆ ಯಾವುದೇ ರೀತಿಯಿಂದ ಹೊಂದಾಣಿಕೆ ಮತ್ತೊಂದು ತರೋದು ಬೇಡ ಒಬ್ಬರು ಸೀನಿಯರ್ ಇದ್ದಾರೆ ಅವರು ಆದರೂ ಒಳ್ಳೆಯದು ಅನ್ನುವಂಥದ್ದು ಮೂರು ಪಕ್ಷದಲ್ಲಿ ಅನೇಕ ಹಿರಿಯರು ಮಾತಾಡ್ಯಾರ ನೋ ಕಾನ್ಫಿಡೆನ್ಸ್ ಮೂವ್ ಮಾಡಿದ್ದರು ನಾನು ಏನಂದ್ರೆ ಹೇಳೋದಂದ್ರೆ ಯಾವಾಗಲಾದರೂ ಸಹಿತ ಒಬ್ಬರ ಯಾರಾದರೂ ಸದನದಲ್ಲಿ ಪ್ರಸ್ತಾಪ ಮಾಡಿದರೆ ಅದನ್ನು ಪರೀಕ್ಷೆ ಮಾಡಬೇಕಾದದ್ದು ಅದು ಸರಿನೋ ತಪ್ಪು ಹೌದು ಅಲ್ಲ ಅನ್ನೋದು ಮಾಡಬೇಕಾದದ್ದು ಸಭಾಪತಿಯವ್ರ ಕೆಲಸ ಇತ್ತು ಅದು ಆಗಲ್ದಕ್ಕೆ ಏನಾಯ್ತಂದ್ರೆ ಕೊನೆಗೆ ಈ ರೀತಿ ಆದದ್ದಕ್ಕೆ ಅದು ಅವರು ಭಾಳ ಸೂಕ್ಷ್ಮವಾಗಿದ್ದಂಥವ್ರು ಸಭಾಪತಿನ ಹೇಳಿಬಿಡ್ತೀನಿ ಸೂಕ್ಷ್ಮ ಮತ್ತು ಇಂಥ ಇದಕ್ಕೆ ಹೋಗಾರಲ್ಲ ಅವರು ಇಂಥ ಗೊಂದಲಕ್ಕೆ ಅಂದ ಅದು ಏನಾರು ಬಂದರೆ ಆಗಿಂದಾಗ ರಾಜೀನಾಮೆ ಮಿಸ್ ಆಗಿ ಹೋಗೋರು ಅದು ಏನೂ ಕಾರಣ ಗೊತ್ತಿಲ್ಲ ಆ ಹಿನ್ನೆಲೆಯಲ್ಲಿ ನೋಡಬೇಕು ಮುಂದಿಗೆ ನಾವು ಹೇಳಿದಲ್ಲ ನಮ್ಮ ಸದನಗಳು ಸರಿಯಾಗಿ ನಡಿಬೇಕಾದ್ರೆ ಕೌನ್ಸಿಲ್ ಮೂರು ಪಕ್ಷದವರು ಸಮಾನಾಂತರವಾಗಿ ಕೂತ್ಕೊಂಡು ಅದಕ್ಕೆ ಏನಾದರೂ ಒಂದು ದಾರಿ ಹುಡುಕಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಚರ್ಚೆ ಆದಾಗ ಮುಂದೆ ಬರ್ತೇವೆ ಅಷ್ಟೇ